ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವಂತ ಕೋವಿಡ್ ಭಯ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವಂತ ಕೋವಿಡ್ 19 ಕರೋನಾ ವೈರಸ್ನ ಅಟ್ಟಹಾಸದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಆಕ್ಸಿಜನ್ ಕೊರತೆಯಿಂದಲೇ ಸಾವನ್ನ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕ ತಕ್ಷಣವೇ ತಮಿಳುನಾಡು ಮಾದರಿಯ ಆಕ್ಸಿಜನ್ ಬಸ್ ಅನ್ನು ಕರ್ನಾಟಕದಲ್ಲೂ ಕೂಡ ಪರಿಚಯ ಮಾಡಲಾಗಿದೆ. ನನಗೆ ಖುದ್ದು ಆಕ್ಸಿಜನ್ ಬಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಆಕ್ಸಿಜನ್ ಬಸ್ ನಾವು ನೋಡ್ತಾ ಇದೀವಿ ನೇರವಾಗಿ. ಇದು ಒಂದು ಶಾಲೆಯ ಬಸ್ ಅನ್ನು ಆಕ್ಸಿಜನ್ ಬಸ್ ಆಗಿ ಮೊದಲ ಬಾರಿಗೆ ಪರಿವರ್ತನೆ ಮಾಡಿರುವಂತ ಬಸ್ ಇದಾಗಿದ್ದು ಈಗಾಗಲೇ ಬೆಂಗಳೂರಿನ ಮಾರ್ಗ ರಸ್ತೆಯಲ್ಲಿ ಇರುವಂತಹ ಆರೋಗ್ಯ ಸೌಧದಲ್ಲಿ ಈ ಒಂದು ಬಸ್ ಅನ್ನ ಕುದ್ದು ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಪರಿಶೀಲನೆ ಮಾಡಿರೋ ಅಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಬಸ್ ಅಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಕೂಲಂಕುಷವಾಗಿ ನೋಡೋದಾದ್ರೆ, ಮೊದಲನೇದಾಗಿ ಯಾವುದೇ ಒಬ್ಬ ವ್ಯಕ್ತಿಗೂ ಆಕ್ಸಿಜನ್ ಕೊರತೆ ಇರಬಾರದು ಅಂತ ಸಿಲಿಂಡರ್ ಗಳ ಮೂಲಕ ಏನು ಆಕ್ಸಿಜನ್ ನ ಭರ್ತಿ ಮಾಡಲಾಗಿದೆ ಅದನ್ನ ಕೊಡ್ಲಿಕ್ಕೆ ಸಾಕಷ್ಟು ಉಪಕರಣಗಳನ್ನ ಈಗಾಗಲೇ ಇದೇ ಒಂದು ಬಸ್ ನಲ್ಲಿ ಇಟ್ಟರು ಅಂತದ್ದು. ಈ ಒಂದು ವೈರ್ ನ ಮೂಲಕ ಆಕ್ಸಿಜನ್ ಪೈಪ್ ನ ಮೂಲಕ ಆಕ್ಸಿಜನ್ ನ ಯಾವ ವ್ಯಕ್ತಿಗೆ ಆಕ್ಸಿಜನ್ ಅವಶ್ಯಕತೆ ಇದೆಯೋ ಅದನ್ನ ನೀಡಲಾಗುತ್ತೆ. ಜೊತೆಗೆ ಇದೇ ಒಂದು ಬಸ್ ನಲ್ಲಿ ಒಂದು ದಿಂಬಿನ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಯಾವುದೇ ಒಬ್ಬ ಸೋಂಕಿದ್ರು ಆಕ್ಸಿಜನ್ ಕೊರತೆಯಿಂದ ಬಳುತ್ತಾ ಇದ್ರೆ ಆತ ಆರಾಮಾಗಿ ಕುಳಿತುಕೊಳ್ಳಿಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದಿಂಬನ್ನ ಕೂಡ ಇಡಲಾಗಿದೆ. ಇನ್ನು ಈಗಾಗಲೇ ನಾನು ಹೇಳಿರೋ ತರ ಸಿಲಿಂಡರ್ ಇಂದ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ನೇರವಾಗಿ ಆಕ್ಸಿಜನ್ ಪ್ರಯಾಣವನ್ನ ಬೆಳೆಸುತ್ತೆ ಅನ್ನೋದು ಸದ್ಯ ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ಈಗ ಒಂದು ಬಸ್ ಸದ್ಯಕ್ಕೆ ನಿರ್ಮಾಣ ಆಗಿರೋ ಅಂತದ್ದು ನಗರದಲ್ಲಿ, ಬೆಂಗಳೂರು ನಗರದಲ್ಲಿ. ಮುಂಬರುವಂತ ದಿನದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಒಂದು ಆಕ್ಸಿಜನ್ ಬಸ್